ನನ್ನ ಈ ದಿ ಲಾಸ್ಟ್ ಲೆಕ್ಚರ್ ಪುಸ್ತಕ ನನಗೆ ಅನನ್ಯ ಅನುಭವವನ್ನು ನೀಡಿದೆ. ಈ ಪುಸ್ತಕವನ್ನು ನಾನು ಸುಮಾರು ಕ್ಯಾನ್ಸರ್ ಹಾಸ್ಪಿಟಲ್ಗಳಿಗೆ ರೋಗಿಗಳಿಗೆ ಕೊಟ್ಟಿದ್ದೀನಿ. ಈ ಪುಸ್ತಕ ಕನ್ನಡದಲ್ಲಿ 30,000 ಪುಸ್ತಕಗಳ ಖರ್ಚಾಗಿದೆ. ಎಲ್ಲ ಎಷ್ಟು ಪುಸ್ತಕ ಖರ್ಚಾಗಿದೆ ಅನ್ನೋಕ್ಕಿಂತಲೂ ಇದನ್ನು ತುಂಬ ಜನ ಕ್ಯಾನ್ಸರ್ ರೋಗಿಗಳಿಗೆ ನಾನು ಕೊಟ್ಟಿದ್ದೀನಿ. ಅವ್ರ ಹತ್ರ ಹೋಗಿ ಆಸ್ಪತ್ರೆಗಳಿಗೆ ಹೋಗಿ ಕ್ಯಾನ್ಸರ್ ಆಸ್ಪತ್ರೆಗಳಿಗೆ ಹೋಗಿ ಇದನ್ನು ಹಣ್ಣು ಜೊತೆನಲ್ಲಿ ಪುಸ್ತಕವನ್ನು ಕೊಟ್ಟು ನೀವು ಓದಿ ಅಥವಾ ನಿಮ್ಮ ಅಕ್ಕಪಕ್ಕದವರಿಂದ ಇದನ್ನು ಓದಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಆ ಓದಿ ಆ ರೋಗಿಗಳು ಅದನ್ನು ಕ್ಯಾನ್ಸರ್ ರೋಗಿಗಳು ಅದನ್ನು ಓದಿ ಆ ನಂತರ ನನಗೆ ಪ್ರತಿಕ್ರಿಯೆ ನೀಡಿದ್ರಲ್ಲ, ಅದನ್ನು ನೋಡಿ ಅದನ್ನು ಕೇಳಿ ನನ್ನ ಜುಕುರನ ಹೃದಯ ತುಂಬ ಬಂತು, ಕಣ್ಣಲ್ಲಿ ನೀರು ತುಂಬ ಬಂತು. ಆ ಪುಸ್ತಕವನ್ನು ಓದಿ ಆ ಒಬ್ಬ ಕ್ಯಾನ್ಸರ್ ರೋಗಿಯ ಆಯಸ್ಸು 5 ನಿಮಿಷ 10 ನಿಮಿಷ 1 ಗಂಟೆ 1 ದಿನ ಜಾಸ್ತಿ ಆದರೆ ಬಹುಶಃ ಅದಕ್ಕಿಂತ ಪವಿತ್ರವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೇನೆ. ಒಂದು ಪುಸ್ತಕದ ಯಶಸ್ಸು ಎಷ್ಟು ಪುಸ್ತಕಗಳ ಖರ್ಚಾಗಿದೆ, ಎಷ್ಟು ದುಡ್ಡು ಬಂದಿದೆ ಅನ್ನೋದ್ರ ಮೇಲೆ ಖಂಡಿತ ನಿರ್ಧಾರ ಆಗೋದಿಲ್ಲ. ಅದು ನಿರ್ಧಾರ ಆಗೋದು ಎಷ್ಟು ಜನರ ಮನಸ್ಸನ್ನು ಮುಟ್ಟಿದೆ, ಎಷ್ಟು ಜನರ ಹೃದಯವನ್ನು ತಟ್ಟಿದೆ ಅನ್ನೋದ್ರ ಮೇಲೆ ಆ ಪುಸ್ತಕದ ಯಶಸ್ಸು ನಿರ್ಧಾರ ಆಗುತ್ತೆ. ಈ ಪುಸ್ತಕ ಹಾಗೆ ಎಷ್ಟೋ ಜನರನ್ನು ಮುಟ್ಟಿದೆ. ಒಂದು ಪುಸ್ತಕದಿಂದ ಬಹುಶಃ ಇದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಣೆ ಮಾಡಬಾರದು ಅಂತ ನಾನು ಭಾವಿಸ್ತೀನಿ. ಅಂತಹ ಒಂದು ಅದ್ಭುತ ಅನನ್ಯ ಅನುಭವವನ್ನು ಕೊಟ್ಟಂತಹ ಪುಸ್ತಕ ದಿ ಲಾಸ್ಟ್ ಲೆಕ್ಚರ್. ಇವತ್ತಿಗೂ ಸಹ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಜನಗಳು, ಸಾಹಿತಿಗಳು, ಸ್ಟೂಡೆಂಟ್ಸ್ಗಳು, ರೋಗಿಗಳು ಈ ಪುಸ್ತಕವನ್ನು ಓದಿ ಆತ್ಮತೃಪ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ, ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ತಾ ಇದ್ದಾರೆ. ಈ ಮೂಲ ಪುಸ್ತಕದ ಲೇಖಕ ಹೇಳ್ತಾನೆ, ಬದುಕನ್ನು ಯಾರು ಪ್ರೀತಿಸ್ತಾರೆ ಅವರೆಲ್ಲರೂ ಓದಬೇಕಾಗಿರೋ ಪುಸ್ತಕ ಇದು ಅಂತಾನೆ. ಯಾರು ಬದುಕನ್ನು ಪ್ರೀತಿಸ್ತಾರೆ ಅಂತಹ ಪ್ರತಿಯೊಬ್ಬರೂ ಓದಬೇಕಾದಂತಹ ಪುಸ್ತಕ ಇದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.